ಶ್ರವಣಿ, ಈಗ ವಾಪಸ್ ಹೋಗೋದು ಸರಿನಾ? ಅವರೆಲ್ಲರೂ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಅವ್ರಿಗೆ ಈ ವಿಚಾರ ಗೊತ್ತಾದರೆ ನೋವಾಗಲ್ವಾ? ಇನ್ನು ಒಂದ್ಸಲ ಯೋಚನೆ ಮಾಡು. ನನಗೂ ಅಷ್ಟೇ ನೋವಾಗ್ತಿದೆ ರಾಧಿಕಾ, ಆದರೆ ನನಗಿರೋದಿದ್ದು ಒಂದೇ ದಾರಿ. ದೊಡ್ಡಮ್ಮ ನಿಶಿ ಮದುವೆಗೆ ಅಂತ ಸೀರೆ ತಂದ್ರೆ, ದೊಡ್ಡಪ್ಪ ನನ್ನ ಮದುವೆಗೂ ಅಂತ ಒಂದು ಸೀರೆ ತಂದಿದ್ದಾರೆ. ನನ್ನ ಸತ್ಯ ಏನು ಅಂತ ಅವ್ರಿಗೆ ಒಂದು ಸಣ್ಣ ಸುಳು ಸಿಕ್ಕಿದ್ರು ಅವ್ರ ಮನಸ್ಸು ಚೂರ್ ಚೂರ್ ಆಗ್ಬಿಡತ್ತೆ. ಅವ್ರು ತೋರಿಸೋ ಪ್ರೀತಿ ವಿಶ್ವಾಸ ಇವೆಲ್ಲನೂ ಪಡ್ಕೊಳ್ಳೋ ಅರ್ಹತೆ ಯೋಗ್ಯತೆ ಇವೆಲ್ಲ ನನಗೆ ಏನೂ ಇಲ್ಲ. ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ? ಅವ್ರು ನಿನ್ನ ಇಷ್ಟು ಪ್ರೀತಿ ಮಾಡ್ತಿರೋದು ನೀನು ಯಾವತ್ತೂ ಸುಳ್ಳೇ ಹೇಳಲ್ಲ ಅಂತಲ್ಲ. ನಿನಗೂ ಅವ್ರ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇದೆ ಅಂತ ಅವ್ರಿಗೂ ಗೊತ್ತು. ಆ ಪ್ರೀತಿ ವಿಶ್ವಾಸ ಹಾಗೆ ಉಳಿಬೇಕು ಅಂತಿದ್ರೆ ಅಭಿ ನಿಶಿ ತಾಳಿ ಕಟ್ಟೋ ಟೈಮಲ್ಲಿ ನನ್ನಲ್ಲಿ ಇರಬಾರ್ದು. ನಿನ್ನ ಒಂದು ಮಾತು ಕೇಳ, ನಿನ್ನ ಅಭಿ ಮಧ್ಯೆ ಯಾವುದೇ ಫೀಲಿಂಗ್ಸ್ ಇಲ್ವಾ? ಹಿಂದೆ ನಿಮ್ಮಿಬ್ರ ಜೀವನದಲ್ಲಿ ಏನೇ ನಡೆದಿದ್ರು ಅದನ್ನೆಲ್ಲ ಮರೆತು ನಿಮ್ಮ ಜೀವನದಲ್ಲಿ ಇವಾಗ ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ ಅಲ್ವಾ? ಹೌದು. ಹಾಗಿದ್ಮೇಲೆ ಅಭಿ ಮತ್ತೆ ನಿಶಿ ಮದುವೆ ಆಗ್ತಿರ್ಬೇಕಾದ್ರೆ ನೀನು ಇಲ್ಲೇ ಇರೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ವಲ್ಲ? ನಿನಗೆ ಅರ್ಥ ಆಗ್ತಿಲ್ಲ ರಾಧಿಕಾ, ನನ್ನ ತಂಗಿ ಹತ್ರ ನನ್ನ ಫ್ಯಾಮಿಲಿ ಅವ್ರ ಹತ್ರ ನನ್ನ ಪ್ರಾಮಾಣಿಕವಾಗಿರೋಕೆ ಆಗ್ತಿಲ್ಲ ಅನ್ನೋ ಸತ್ಯನ ನಾನು ಎದುರಿಸೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಅವ್ರಿಗೆ ನಿಜ ಹೇಳ್ಬಿಡೋಣ ಅಂದರೆ ಅಭಿ ಅತ್ತೆ ಆರೋಗ್ಯ ಬೇರೆ ಸರಿಯಿಲ್ಲ. ಈ ಸತ್ಯ ನುಂಗೋಕೂ ಆಗದೆ ಉಗ್ಗಳೋಕೂ ಆಗದೆ ಇರೋ ಬಿಸಿ ತುಪ್ಪದ ಥರ ಆಗಿಬಿಟ್ಟಿದೆ. ಹೌದು ಶ್ರಾವಣಿ, ಆದರೆ ನಾನು ಹೇಳ್ತಿರೋದನ್ನು ಒಂದ್ಸಲ ಅರ್ಥ ಮಾಡ್ಕೋ. ತುಂಬ ಕಷ್ಟಪಟ್ಟು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಕಣೆ, ಪ್ಲೀಸ್ ನನ್ನ ತಡಿಬೇಡ. ಒಂದೊಂದ್ಸಲ ಆ ದೇವರು ಒಳ್ಳೆಯವ್ರಿಗೆ ಯಾಕಿಷ್ಟು ಪರೀಕ್ಷೆ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಅರ್ಶನ ಶಾಸ್ತ್ರ ಮುಗಿದ್ಮೇಲೆ ಮುತ್ತೈದರಿಗೆ ಬಾಗಿನ ಜೊತೆ ಇಟ್ಕೊಡಕ್ಕೆ 500-500 ರೂಪಾಯಿ ನೋಟ್ ಕೇಳಿದ್ದೆ, ಇಸ್ಕೊಂಡು ಬಂದ್ರಾ? ಬರ್ದಂಗೆ ಹೇಳಿದ್ದೀನಿ, ಸಂಜೆ ತಂದು ಕೊಡ್ತಾನೆ. ಸರಿ. ಸತಿ ಕಟ್ ಮಾಡಿದ್ರೆ ಮತ್ತೆ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ಈ ವೆಪನ್ಗೆ? ಆ ಜೋಡಿ ಜಯರಾಮ ನಿನಗಾಗಿ ಫೋನ್ ಮಾಡ್ತಿದ್ದಾನೆ. ನಂಗೇನು ಗೊತ್ತು, ನೀವು ಎತ್ತಿರಲ್ಲ ಅನ್ಸುತ್ತೆ, ಅದಕ್ಕೆ ನನಗೆ ಮಾಡಿರ್ತಾನೆ. ಅವನು ನನಗೆ ಫೋನೇ ಮಾಡಿಲ್ವಲ್ಲ, ಅಷ್ಟಕ್ಕೂ ನಿನ್ನ ನಂಬರು ಅವನಿಗೆ ಹೇಗೆ ಸಿಕ್ತು? ಅಯ್ಯೋ ನಂಗೇನ್ರಿ ಗೊತ್ತು, ಅವನ್ನ ಕೇಳಿ. ಸುಕನ್ಯಾ, ನಿನ್ನ ಕೈ ನಡ್ಗದ್ ನೋಡಿದ್ರೆ ಗೊತ್ತಾಗುತ್ತೆ ನೀನು ಸುಳ್ಳು ಹೇಳುತ್ತಿದ್ದೀಯ ಅಂತ. ಅವನೇನಾದರೂ ನಿನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾನೆ. ಸರಿ ಇರು, ನಾನೇ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ರೀ, ಅವ್ರಿಗೆ ಯಾಕೆ ಫೋನ್ ಮಾಡ್ತೀರಾ? ಅದು ಶ್ರಾವಣಿ ಜಾತಕ ಕೊಟ್ಟು ಒಳ್ಳೆ ಸಂಬಂಧ ನೋಡಕ್ ಹೇಳಿದ್ದೆ. ನಿನಗೆ ತಲೆ ಕೆಟ್ಟಿದ್ಯಾ? ಅವಳೆ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳಲ್ವಾ? ನಮ್ಮ ನಿಶಿನು ಮದುವೆ ಆಗಲ್ಲ ಅಂತ ತಾನೇ ಹೇಳ್ತಾ ಇದ್ದಳು, ಆಮೇಲೆ ಒಪ್ಕೊಂಡ್ಳು ಅಲ್ವಾ? ನಾನು ಶ್ರಾವಣಿ ಮದುವೆ ಬಗ್ಗೆ ನಿಮ್ಮ ಹತ್ರ ಎಷ್ಟು ಸಲ ಮಾತಾಡಕ್ ಪ್ರಯತ್ನ ಮಾಡಿದ್ದೀನಿ, ಆದರೆ ನಿಮಗೆ ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆನೇ ಇಲ್ಲ. ಅದಕ್ಕೆ ಆ ಜೈರಾಮ್ ಅವರಿಗೆ ಶ್ರಾವಣಿ ಜಾತಕ ಕೊಟ್ಟೆ. ನಮ್ಮ ನಿಶಿ ಥರನೇ ಅವಳಿಗೂ ಒಂದು ಒಳ್ಳೆ ಮನೆ ಸೇರಿಸೋದು ನಮ್ಮ ಜವಾಬ್ದಾರಿ ಅಲ್ವೇನ್ರಿ? ನಿಜ ಸುಕನ್ಯಾ, ನಾನು ಮಾಡಬೇಕಾಗಿರೋ ಕೆಲಸನ
ನೀನು ಮಾಡಿದೀಯ. ನಾನು ನಿಶ್ಚಿತ ಮದುವೆ ಒಂದು ಆಗಲಿ, ಆಮೇಲೆ ಶ್ರಾವಣಿನ ಮದುವೆಗೆ ಒಪ್ಪಿಸಿದ್ರಾಯ್ತು ಅಂತ ಸುಮ್ಮನೆ ಇದ್ದೆ ಅಷ್ಟೆ. ಸುಕನ್ಯಾ, ನಿನ್ನ ಉದ್ದೇಶನ ಸರಿದೆ, ಆದರೆ ಮಾಡಿದ್ದು ತಪ್ಪೆ. ಅದರಲ್ಲಿ ಏನ್ರಿ ತಪ್ಪಿದೆ? ಎಲ್ಲರೂ ಸಂಬಂಧ ಹುಡ್ಕೋದು ಹೀಗೆ ತಾನೆ? ಆ ಜೋಡಿ ಜೈರಮ್ಮ ನರಿ ಬುದ್ಧಿ ಇರೋನು, ಅವನ ಹತ್ರ ಶ್ರಾವಣಿ ಸಂಬಂಧನ ಹುಡುಕ್ಸೋದು ಸರಿಯಲ್ಲ. ಸರಿಯಲ್ಲ ಅಂದ್ರೆ ನೀವ್ಯಾಕೆ ಅವನಿಗೆ ಲಕ್ಷ ಲಕ್ಷ ಕೊಟ್ಟು ನಿಶ್ಚಿತ ಸಂಬಂಧ ಹುಡುಕ ಕೇಳಿದ್ರಿ? ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಬೇಡ. ಅವನು ಸರಿ ಇಲ್ಲ ಅಂತ ಹೇಳದ್ನಲ್ಲ, ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ಬಿಡು ಅಷ್ಟೇ. ಏನ್ ಕೇಳಿದ್ರು ಕಾರಣ ಇದೆ ಅಂತ ಹೇಳ್ತಾ ಇರ್ತೀರಾ, ಅದೇನ್ ಕಾರಣನೋ ನನಗಂತೂ ಒಂದು ಅರ್ಥ ಆಗಲ್ಲ. ಇನ್ನೂ ಅದೆಷ್ಟು ವಿಷಯ ಮುಚ್ಚಿಡ್ತೀರೋ ಏನೋ ಆ ದೇವರಿಗೆ ಗೊತ್ತು. ಎಲ್ಲದಕ್ಕೂ ಕಾರಣ ಇರುತ್ತಂತೆ. ಬೇಡದೆ ಇರೋ ತೊಂದರೆ ಬಂದು ಮೈ ಸುತ್ತಕೊಂಡಾಗ ಗೊತ್ತಾಗುತ್ತೆ. ಅಮ್ಮ, ನಾ ಹೋಗ್ಬರ್ತೀನಿ. ಇಷ್ಟು ಬೇಗ ಹೊರಟ್ಬಿಟ್ಟ, ಇನ್ನು ಸ್ವಲ್ಪ ಹೊತ್ತಿದ್ದು ಊಟ ಮಾಡ್ಕೊಂಡು ಹೋಗು. ಅಯ್ಯೋ ಇರ್ಲಿಮ್ಮ, ಪರವಾಗಿಲ್ಲ. ನಾಳೆ ಬೆಳಗ್ಗೆ ಅರ್ಶಿನ ಶಾಸ್ತ್ರ ಶುರು ಆಗ್ಬಿಟ್ರೆ ಇನ್ನು ಮದ್ವೆ ಆಗೋ ತನಕ ನಿಮ್ಮ ಮನೆಗೆ ಬಂದು ಹೋಗೋದಿದ್ದೇ ಇರುತ್ತಲ್ಲ, ಮತ್ತೆ ಯಾವಾಗಾದ್ರೂ ಮಾಡ್ತೀನಿ. ಸರಿನಮ್ಮ. ದೊಡ್ಡಮ್ಮ, ನಾನು ಗೇಟ್ವರೆಗೂ ಬಿಟ್ಟು ಬರ್ತೀನಿ. ನಾನು ಹೋಗಿ ರೀಚ್ ಆಗಿದ ತಕ್ಷಣ ನೀನು ಕಾಲ್ ಮಾಡ್ತೀನಿ. ನನ್ನ ಜಾಗದಲ್ಲಿ ನೀನು ನಿಂತು ನಿಶಿ ಮದುವೆ ಮಾಡಿಸ್ಬೇಕು, ಆಯ್ತಾ? ಮತ್ತೆ ನಾನು ನಿನ್ನ ಇದೇ ಥರ ಯಾವಾಗ ನೋಡ್ತೀನೋ ಶ್ರಾವಣಿ? ಈ ಮನೆ, ಈ ಜಾಗ, ದೊಡ್ಡಪ್ಪ, ದೊಡ್ಡಮ್ಮ, ನಿಶಿ, ಅಮೇಯ, ಬಿಂದು, ಮತ್ತೆ ನಾನು, ನಮ್ನೆಲ್ಲ ನೋಡಕ್ಕೆ ನಿನ್ ಮತ್ತೆ ಯಾವತ್ತೂ ವಾಪಸ್ ಬರದೇ ಇಲ್ವೇನೆ? ಶ್ರಾವಣಿ, ನಾನು ನೀನು ಅನ್ಕೊಂಡಂಗೆ ಜೀವನದಲ್ಲಿ ಎಲ್ಲ ನಡೆಯಲ್ಲ ಕಣೆ. ಆದರೂ ನಾನು ನಿನ್ನ ಈ ಸತಿ ತಡೆಯಕ್ಕೆ ಹೋಗಲ್ಲ. ನಾನು ಸತ್ಯ ಎದುರಿಸೋಕ್ಕಾಗದೆ ಓಡ್ ಹೋಗ್ತಿದ್ದೀನಿ ಅಂತ ನೀನು ಅನ್ಕೊಂತಿದೀಯ ಅಂತ ನನಗೆ ಗೊತ್ತಿದೆ. ಆದರೆ ಇದನ್ನ ಬಿಟ್ಟು ನನಗೆ ಬೇರೆ ಯಾವ ದಾರಿನೂ ಇಲ್ಲ ರಾಧಿಕಾ. ಕೆಲವೊಂದ್ಸಲ ನಿಂತು ಧೈರ್ಯವಾಗಿ ಯುದ್ಧ ಮಾಡೋದಕ್ಕಿಂತ ಸೋಲೊಂದು ಎಲ್ಲದರಿಂದ ದೂರ ಹೋಗೋದಕ್ಕೂ ಹೆಚ್ಚು ಧೈರ್ಯ ಬೇಕು ಶ್ರಾವಣಿ. ಹುಷಾರು ಶ್ರಾವಣಿ, ಹೋಗ್ಬಾ. ರೀಚ್ ಆದ್ಯಾ? ಏನಾಯ್ತು, ಯಾಕೆ ಅಳ್ತಿದ್ಯಾ? ನನ್ನ ಪಾಸ್ಪೋರ್ಟ್ಸು, ಟಿಕೆಟ್ಸು ಎಲ್ಲ ಎತ್ತಿಟ್ಟಿದ್ದೆ ರಾಧಿಕಾ, ಆದರೆ ಹೊರಡೋ ಟೈಮಲ್ಲಿ ನನ್ನ ಪಾಸ್ಪೋರ್ಟೇ ಕಾಣಿಸ್ತಾ ಇಲ್ಲ.